ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ನಾಗನೂರು ಗ್ರಾಮದ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿದೆ. ಸಂಸ್ಥೆಯ ಚೇರ್ಮನ್ ವೆಂಕಟೇಶ ಜಂಬಗಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದಿನ ರೀಡರ್ ಮುಂದಿನ ಲೀಡರ್ಗಳಾಗ್ತಾರೆ, ಅದಕ್ಕಾಗಿ ಎಲ್ಲರೂ ಕೂಡ ಓದಿ ಈ ದೇಶವನ್ನು ಆಳುವ ಲೀಡರ್ಸ್ಗಳಾಗಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಿತ್ತೂರು ಸರ್ಕಾರಿ ಪ್ರೌಢಶಾಲೆಯ ಉಪಮುಖ್ಯೋಪಾಧ್ಯಾಯ ಮಹೇಶ ಚೆನ್ನಂಗಿ ಮಾತನಾಡಿ, ಹುಟ್ಟಿದ 25 ವರ್ಷಗಳ ಕಾಲ ಮನಸ್ಸನ್ನ ಮಲಿನ ಮಾಡಿಕೊಳ್ಳದೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಮಹಾನ್ ವ್ಯಕ್ತಿಗಳಾಗಬಹುದು ಎಂದರು. ಇನ್ನು ವಿಜಯಪುರ ಸಂಯುಕ್ತ ಕರ್ನಾಟಕ ಸ್ಥಾನಿಕ ಸಂಪಾದಕ ವಾಸುದೇವ್ ಹೆಡಕಲ್ ಸಕ್ಕರೆ ಉದ್ಯಮಿ ಸಂಗಮೇಶ ನಿರಾಣಿ ಗುರುರಾಜ ಹೊಸಕೋಟಿ ಅವರು ಮಾತನಾಡಿದರು. 1883 to 1886 ಮೂರೇ ವರ್ಷ ರಾಮಕೃಷ್ಣ ಪರಮಹಂಸರು ಅವ್ರನ್ನ ಟ್ರೈನ್ ಮಾಡಿರ್ತಾರು. ವಿವೇಕಾನಂದ ಮುಂದೆ ಹೇಳ್ತಾರೆ, ನಾ ಏನೇನು ಮಾತಾಡಿದಿನೋ ಏನೇನು ಹೇಳಿದಿನೋ ಅದೆಲ್ಲ ನನ್ನ ಗುರುಗಳಿಂದ ಬಂದದ್ದು. ನಮ್ಮ ಗುರುಗಳು ಬೆಂಗಾಲಿಯಲ್ಲಿ ಹೇಳ್ತಿದ್ರು, ನಾ ಇಂಗ್ಲೀಷಲ್ಲಿ ಹೇಳೋದನು. ನಂತರ ವಿವೇಕಾನಂದ ಇಡೀ ಭಾರತವನ್ನು ತಿರುಗಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ವಿವೇಕಾನಂದ 1886 ರಾಮಕೃಷ್ಣ ಪರಮಹಂಸರು ತೀರಿ ಹೋದ ಮೇಲೆ ಭಾರತವನ್ನ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡ್ತಾರೆ. ಯಾಕೆ ಸಂಚಾರ ಮಾಡ್ತಾರೆ ಅಂದ್ರೆ ಭಾರತದ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ. ನಂತರ 1893 ವಿವೇಕಾನಂದರು ಅಮೆರಿಕಕ್ಕೆ ಹೋಗ್ತಾರೆ. ಭಾರತದಿಂದ ಹೊರದೇಶಕ್ಕೆ ಹೋದಂತ ಮೊದಲ ಸನ್ಯಾಸಿ ಯಾರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ನಮ್ಮ ಭಾರತ ದೇಶದಲ್ಲಿ ಸನ್ಯಾಸಿಗಳು ಸಮುದ್ರವನ್ನು ಉಲ್ಲಂಘನೆ ಮಾಡಬಾರ್ದು ಅನ್ನುವಂಥ ಪರಂಪರೆ ಇತ್ತು. ಯಾರಾದರೂ ಸಮುದ್ರ ಉಲ್ಲಂಘನೆ ಸನ್ಯಾಸಿಗಳು ಮಾಡಿದ್ರು ಅಂದ್ರೆ ಅವ್ರನ್ನ ಬಹಿಷ್ಕಾರ ಮಾಡ್ತಿದ್ರು ಈ ದೇಶದಲ್ಲಿ. ಆದ್ರೆ ವಿವೇಕಾನಂದರು ಈ ನಮ್ಮ ಭಾರತದ ಸಂಸ್ಕೃತಿಯನ್ನ ತಿಳಿಸ್ಬೇಕು ಅಂದ್ರೆ ಹೊರದೇಶಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಇಲ್ಲಿಂದ ಅಮೆರಿಕಕ್ಕೆ ಹೋಗ್ತಾರು. ಅಮೆರಿಕದಲ್ಲಿ ಅವ್ರು ಜಗತ್ ಪ್ರಸಿದ್ಧರಾದದ್ದು ತಮ್ಗೆಲ್ಲ ಗೊತ್ತಿದೆ. ಎಲ್ಲರೂ ಹೇಳ್ತಿರ್ತಾರು ವಿವೇಕಾನಂದರು ಯಾಕೆ ಅಮೆರಿಕಕ್ಕೆ ಹೋದ್ರು ಅಂತ ಹೇಳಿದ್ರೆ ಧರ್ಮ ಪ್ರಸಾರಕ್ಕಾಗಿ ಅಂತ. ವಿವೇಕಾನಂದರ ಧರ್ಮ ಪ್ರಸಾರ ಎರಡನೇ ಪ್ರಾಧಾನ್ಯತೆ ಇತ್ತು. ಮೊದಲನೇ ಪ್ರಾಧಾನ್ಯತೆ ವಿವೇಕಾನಂದರು ಅಮೆರಿಕಕ್ಕೆ ಹೋದದ್ದ ಹಣ ತರಲಿಕ್ಕಾಗಿ, ಹಣ ಗಳಿಸ್ಲಿಕ್ಕಾಗಿ ಹೋದದ್ದು. ಯಾಕೆ ನಾ ಹಣ ತರ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಹಣ ತಗೊಂಡ್ಬರ್ತಾನು, ಭಾರತದಲ್ಲಿ ಸಂಸ್ಥೆ ಕಟ್ತಾನು, ಈ ಜನರನ್ನ ಮೇಲೆ ಎತ್ತಾನ ನಾನು. ಹೀಗಾಗಿ ಅಮೆರಿಕಕ್ಕೆ ಹೋಗಿ ಧರ್ಮ ಪ್ರಸಾರದ ಮೂಲಕ ಹಣ ಸಂಪಾದನೆ ಮಾಡಿ ವಿವೇಕಾನಂದರು. ಧರ್ಮ ಪ್ರಸಾರ ಆಗಬೇಕು, ಭಾರತೀಯ ಸಂಸ್ಕೃತಿ ಮೌಲ್ಯ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಬಗ್ಗೆ ಅಲ್ಲಿ ಜನರಿಗೆ ಹೇಳ್ತಾರು. ಅಮೆರಿಕ ಅಷ್ಟೇ ಅಲ್ಲದೆ ಯುರೋಪ್ ಕಂಟ್ರೀಸ್ ಅಂದ್ರೆ ಇಂಗ್ಲೆಂಡ್ ಕೂಡ ಅವರು ಧರ್ಮ ಪ್ರಸಾರ ಮಾಡ್ತಾರು. ಇದು 6 ವರ್ಷಗಳ ಕಾಲ, 1893 to 1900 ತಾಯಿಗಳು ಅತ್ಯಂತ ಖುಷಿ ಇರ್ತಕ್ಕಂತ ದಿನ ಯಾವ್ದಾದ್ರು ಇದ್ರೆ ತನ್ನ ಮಕ್ಕಳು ಶೈಕ್ಷಣಿಕ ವ್ಯವಸ್ಥೆಯನ್ನ ಮುಗಿಸ್ಬಿಟ್ಟು ತಮ್ಮ ದುಡಿಮೆಯ ಫಲವನ್ನ ತಂದು ತಂದೆ ತಾಯಿಗಳ ಕೈಗಳಿಗೆ ಇಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಆ ಕ್ಷಣ ನಿಮ್ಮ ತಂದೆ ತಾಯಿಗಳು ಪಡ್ತಕ್ಕಂತ ಖುಷಿಯನ್ನ ಅವರನ್ನ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೂ ಸಹಿತ ಖುಷಿ ಪಡಲಾರದೆ ಇರುವಷ್ಟು ಖುಷಿಯನ್ನ ನಿಮ್ಮ ಮೊದಲ ದುಡಿಮೆಯನ್ನ ತಂದು ನಿಮ್ಮ ತಂದೆ ತಾಯಿಗಳ ಕೈಗೆ ಇಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ಖುಷಿ ಪಡ್ತಾರೆ. ಹಾಗಾಗಿ ಇನ್ನು 4 to 6 ವರ್ಷಗಳಲ್ಲಿ ನಿಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂತಹ ಯೋಚನೆ ಎಲ್ಲವುಗಳನ್ನ ಮಾಡಿಕೊಂಡ್ಬಿಟ್ಟು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಾನು ಪಟ್ಟಿರುವಷ್ಟು ಶ್ರಮ, ನಾನು ಹಾಕಿರುವಷ್ಟು ಯೋಚನೆ, ನಾನು ಮಾಡಿರ್ತಕ್ಕಂತಹ ವಿಚಾರಗಳನ್ನ ನೀವುಗಳು ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಸಂಪೂರ್ಣ ಜೀವನದ ಶಕ್ತಿ ಯುಕ್ತಿ ಸಮಯ ಹಣ ಎಲ್ಲವನ್ನು ಅದಕ್ಕಾಗಿ ನೀವು ಮೀಸಲಿಟ್ಟಿದ್ದೆ ಆದ್ರೆ ನಾನು ಏರಿದ ಎತ್ತರಕ್ಕಿಂತ ನೀವುಗಳು ಖಂಡಿತವಾಗಿ ಎತ್ತರಕ್ಕೆ ಏರ್ತೀರಿ ಅಂತಕ್ಕಂತ ಮಾತುಗಳನ್ನ ವಿವೇಕಾನಂದ ಹೇಳಿರ್ತಕ್ಕಂಥದ್ದನ್ನ ನೋಡಿದ್ರೆ ಅದು ಹೊಂಟು ಹೋಗಿ ಬರ್ತೀವ್ರಿ ಕೊಟ್ಟ ಹಾಕಿಸ್ತೇವ್ರಿ ಬಂದೂರಿಗೆ ಊಟ ಈಟಾಡ ದೊರಿಲಂತ ಪುಣ್ಯದ ಗಂಟ ಶ್ರೀ ಕ್ಷೇತ್ರ ಮಾಡ ಕೊಂಟೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. ಮೊದಲಿದ್ದೀವ ಬಾಡಿಗೆ ಮನಿಯಾಗ ಸ್ವಂತದ್ದಂತೂ ಇಂಚ ಜಾಗ ಇರಲಿಲ್ರಿ ನಮಗ. ಕೊಟ್ಟಿ ಕಾಗದ ಪತ್ರ ಮಾಡಿಸಿ ಬೆರಕಿ ವಕೀಲನೊಬ್ಬನ ನೇಮಿಸಿ ಬಾಡಿಗೆ ಕೊಟ್ಟವನ ಕಾಡಿಸಿ ಪೀಡಿಸಿ ಮಾಲಕರ ದೇವಮ್ಮನೆಲ್ಲ ಪಟಾಸಿ ಶ್ರೀ ಕ್ಷೇತ್ರ ಮಾಡ ಕೊಂಡೇವ್ರಿ ಕೇಳ್ರಿ ದೈವ ನಮ್ಮ ಕೆಲಸ ಕೈಗೂಡಿ ಬಿಟ್ಟವ್ರಿ. 50 ವರ್ಷದೇ ಸಾರ ಹೊಲದಾಗ ಜೀತ ಇದ್ದ ನಮ್ಮಜ್ಜ ಬಡತಾನ ದಿನದಾಗ ಉಳುವಂಗ ಭೂಮಿ ಹಕ್ಕ ಸರ್ಕಾರಂದ ಘೋಷಿಸಿದ್ದಕ್ಕ ಅಜ್ಜನವೋ ಸಿಕ್ಕರ್ ನಾಮ ಇರುದಕ್ಕ ಹಕ್ಕದಾರಾದೆವು ಆ ಇಡಿ ಹೊಲಕ್ಕ ಶ್ರೀ ಕ್ಷೇತ್ರ ಮಾಡ ಕೊಂಟೇವ್ರಿ ಕೇಳ್ರಿ ದೈವ
ನಮ್ಮ ಕೆಲಸ ಕೈಗೂಡಿ ಬಿಟ್ಟಾವ್ರಿ. ಚಂದ್ರಗಿ ಕ್ರೀಡಾ ಶಾಲೆಯ ಅಧ್ಯಕ್ಷ ಬಸನಗೌಡ ಪಾಟೀಲ್ ಅವರು ಅಧ್ಯಕ್ಷ ಸ್ಥಾನ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿದ್ದಾವೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.